ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಶಿರಾ ತಾಲೂಕಿನ ನಿವೇಶನ ರಹಿತರಿಗೆ 10,000 ನಿವೇಶನ ವಿತರಿಸಲಾಗುತ್ತದೆ ಎಂದು ಸಚಿವ ಜಯಚಂದ್ರ ಹೇಳಿದರು. ಶಿರಾ ತಾಲೂಕಿನಲ್ಲಿ 10,000 ನಿವೇಶನ ಹಂಚಲು ಎಲ್ಲ ರೀತಿಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಡವರಿಗೆ ನಿವೇಶನ ಹಂಚುವ ಉದ್ದೇಶದಿಂದ ತಾಲೂಕಿನಲ್ಲಿ 517 ಎಕರೆ ಜಮೀನನ್ನು ಗುರುತಿಸಲಾಗಿದ್ದು, ಈಗಾಗಲೇ 243 ಎಕರೆಗೆ ಲೇಔಟ್ ಮಾಡಿ ನಿವೇಶನಗಳನ್ನು ವಿಂಗಡಿಸಲಾಗಿದೆ ಎಂದರು. ಶಿರಾ ತಾಲೂಕಿನಲ್ಲಿ 10,000 ನಿವೇಶನ ವಿತರಿಸಲು ಈ ಸಂದರ್ಭದಲ್ಲಿ ಶಿರಾ ತಾಲೂಕಿನ 24 ಪತ್ರಕರ್ತರಿಗೂ ನಿವೇಶನ ನೀಡಲಾಗುತ್ತಿದೆ ಎಂದು ಹೇಳಿದರು. ಜಿಲ್ಲೆಯ ಎಲ್ಲೆಡೆ ಸರ್ಕಾರಿ ಜಾಗಗಳನ್ನು ಗುರುತಿಸಿ ಲೇಔಟ್ ಮಾಡಿ ನಿವೇಶನಗಳನ್ನು ವಿಂಗಡಿಸುವ ಕಾರ್ಯ ನಡೆಯುತ್ತಿದ್ದು, ಆದರೆ ತುಮಕೂರು ನಗರದಲ್ಲಿ ಸರ್ಕಾರಿ ಜಾಗ ದೊರೆಯದ ಕಾರಣ ಬಡವರಿಗೆ ನಿವೇಶನ ಬಿಡುವುದು ಕಷ್ಟ ಸಾಧ್ಯವಾಗಿದೆ ಎಂದು ತಿಳಿಸಿದರು. ಬಡವರಿಗೆ ನಿವೇಶನ ನೀಡುವ ಬಗ್ಗೆ ಸರ್ಕಾರ ಪರಿಕಲ್ಪನೆ ಹೊಂದಿದೆ ಎಂದು ಹೇಳಿದರು. ಲಂಬಣಿ, ತಾಂಡ್ಯ, ಗೊಲ್ಲರಹಟ್ಟಿ, ನಾಯಕರಹಟ್ಟಿ, ಮಂಜರೆಪಾಳ್ಯಗಳಲ್ಲಿ ಖಾಸಗಿ ಜಮೀನುಗಳಲ್ಲಿ ಮನೆ ಕಟ್ಟಿಕೊಂಡು ಹಲವಾರು ವರ್ಷಗಳಿಂದ ವಾಸಿಸುವವರಿಗೆ ವಾಸಿಸುವವನೇ ಬಡವ ಎಂದು ಸರ್ಕಾರಿ ಒಪ್ಪಿಗೆ ನೀಡಿದ್ದು, ಅದಕ್ಕೆ ರಾಷ್ಟಪತಿಗಳು ಅಂಕಿತ ಹಾಕಿದರೆಂದು ಸಚಿವರು ಪ್ರಕಟಿಸಿದರು. ರಾಷ್ಟಪತಿಗಳ ಅಂಕಿತದಿಂದಾಗಿ ಸಾವಿರಾರು ಮಂದಿಗೆ ಅನುಕೂಲವಾಯಿತೆಂದು ಜಯಚಂದ್ರ ಹರ್ಷ ವ್ಯಕ್ತಪಡಿಸಿದರು. ನಾವು ಕಳೆದ 3-4 ವರ್ಷದಿಂದ ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಇಚ್ಛೆ. ಆ ಕಾರಣಕ್ಕೋಸ್ಕರ ಏನ್ ಮಾಡಿದ್ವಿ, ನಾವು ಕಾನೂನಿನಲ್ಲಿ ಬದಲಾವಣೆಗಳು ತಂದ್ವಿ. ಗ್ರಾಮೀಣ ಪ್ರದೇಶದಲ್ಲಿ ಜಮೀನು ಕೊಡೋದಕ್ಕೆ ಕಂದಾಯ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು 94C ಇರ್ತೇಳಿ 94Cಗೆ ಅಮೆಂಡ್ಮೆಂಟ್ ಅಂತ ತಂದು ನಿವೇಶನ ಎಲ್ಲ ಕೊಡ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದ್ವಿ. ಅದಕ್ಕೆ ಟೈಮ್ ಎಕ್ಸ್ಟೆನ್ಷನ್ ಕೊಟ್ವಿ. ಅದರಲ್ಲಿ 50-80ರವರೆಗೂ ಸೈಟ್ ಕೊಡಬಹುದು ಅಂತೇಳಿ ತೀರ್ಮಾನ ಮಾಡಿದ್ವಿ 94C ಪ್ರಕಾರ. 94CC ಅಂತಂದ್ರೆ ಟೌನ್ ಏರಿಯಾದಲ್ಲಿ ಅದನ್ನ 20-30 ಮಾತ್ರ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಈಗ ಇವತ್ತು ನಾವು ರಿವ್ಯೂ ಮಾಡಿದ್ದು ಅಂತಂದ್ರೆ, ಈಗ ಸ್ಯಾಂಪಲ್ಗೆ ಸಿರಾದಲ್ಲಿ ಮಾಡಿದ್ದು ಅಂದ್ರೆ 94C ಏನು, 94CC ಏನು ಅಂತಕ್ಕಂಥದ್ದು ಎರಡನ್ನೂ ರಿವ್ಯೂ ಮಾಡಿದ್ವಿ. ಇದು 94CC ಎರಡೂ ಸ್ವಲ್ಪ ಪ್ರೋಗ್ರೆಸ್ ಅಲ್ಲಿದ್ದಾವೆ, ಎಲ್ಲ ಕಡೆನೂ ಕೂಡ ಪ್ರೋಗ್ರೆಸ್ ಅಲ್ಲಿದ್ದಾವೆ. ಮೊನ್ನೆ ಚೀಫ್ ಮಿನಿಸ್ಟರ್ ಬಂದಾಗಲೂ ಕೂಡ ತುಮಕೂರಿನಲ್ಲೂ ಕೂಡ ಕೆಲವು ಆಸ್ಪತ್ರೆಗಳನ್ನ ಕೊಟ್ಟಿದ್ದಾರೆ. ಶಿರಾ ತಾಲೂಕಿನ ಮದಲೂರು ಕೆರೆ ಅಭಿವೃದ್ಧಿಗೆ 69 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದು, ಹೇಮಾವತಿ ಹಾಗೂ ಮಳೆ ನೀರಿನಿಂದಾಗಿ ಮದಲೂರು ಕೆರೆಗೆ ಅರ್ಧ ಭಾಗದಷ್ಟು ತುಂಬಿದೆ ಎಂದರು. ತುಮಕೂರು ಜಿಲ್ಲೆಗೆ 24.8 ಟಿಎಂಸಿ ನೀರು ಹೇಮಾವತಿ ಹರಿಯ ಬಂದಿದ್ದು, ಇದರಿಂದಾಗಿ ಕುಡಿಯುವ ನೀರಿಗಾಗಿ 6.2 ಟಿಎಂಸಿ ನೀರು ಹರಿಸಲಾಗಿದೆ. ಮಳೆ ಕೊರತೆಯಿಂದಾಗಿ 8.86 ಟಿಎಂಸಿ ನೀರು ಬಂದಿದ್ದು, ಒಟ್ಟಾರೆ ಜಿಲ್ಲೆಗೆ 16 ಟಿಎಂಸಿ ನೀರು ಕೊರತೆ ಆಯಿತೆಂದರು. ಕುಡಿಯುವ ನೀರಿನ ಆಲಿ ಯೋಜನೆಗಳಿಗೆ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥದ್ದು 6.27 ಟಿಎಂಸಿ, ಅಂದ್ರೆ ಕುಡಿಯೋ ನೀರಿಗೆ ಇಷ್ಟು ಕೊಡಬೇಕಾಗಿತ್ತು. ಈಗ ನಮಗೆ ಮಳೆ ಕೊರತೆಯಿಂದಾಗಿ ನಮಗೆ ಬಂದ ನೀರು ಎಷ್ಟು ಅಂತ ಹೇಳಿದ್ರೆ 8.86 ಟಿಎಂಸಿ, 8.86 ಟಿಎಂಸಿ ಮಾತ್ರ ನೀರು ಬಂದಿದೆ. ಅಂದ್ರೆ ನಿಮಗೆ ಎಷ್ಟು ಕೊರತೆ ಬಿತ್ತು ಅಂತ ಹೇಳಿದ್ರೆ 2 ಅಲ್ಲಪ್ಪ, ಬಂದಿರೋದು 8.86, ನಮ್ಗೆ ಅಲೋಕೇಶನ್ ಇರೋದು 25.83. ಅಲ್ಲಿ ಲೆಕ್ಕ ಹಾಕೊಂಡ್ರೆ 16 ಟಿಎಂಸಿ ನೀರು ಕೊರತೆ, 16 ಟಿಎಂಸಿ ನೀರು ಕೊರತೆ ಆದರೂ ಕೂಡ ಇದನ್ನು ಹೊರಸುವಂತ ಕೆಲಸವನ್ನು ಎಲ್ಲ ಕಲೆಗಳು ಕೂಡ ಹೊರಸುವಂತ ಕೆಲಸವನ್ನು ಕೂಡ ಮಾಡಿದ್ವಿ. ಕುಡಿಯೋ ನೀರಿಗೆ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ವಿ. ಆದ್ರೆ ನಾನು ಯಾಕೆ ಇವತ್ತು ನಾನು ಈ ವಿಚಾರ ಎತ್ತಾ ಇದ್ದೆ ಅಂದ್ರೆ, ನಾನು ಐ ಮಸ್ಟ್ ಕಾಂಪ್ಲಿಮೆಂಟ್ ದಿ ಪಾಸಿಟಿವ್ ರೋಲ್ ಪ್ಲೇಡ್ ಬೈ ದಿ ಡೆಪ್ಯೂಟಿ ಕಮಿಷನರ್, ಚೀಫ್ ಸೆಕ್ರೆಟರಿ ಅಂಡ್ SP ಅಂಡ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಮಚ್ ಅಗೇನ್ ಅಟ್ ದಿ ಪ್ರೆಷರ್ ಆಫ್ ದಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ದೇ ರಿಜಿಸ್ಟರ್ ಮಾಡಿ ಆಮೇಲೆ ಇರಿಗೇಷನ್, ಹೇಮಾವತಿ ಇರಿಗೇಷನ್. ಉತ್ತಮವಾಗಿ ಮಳೆ ಬಂದಿದ್ದರಿಂದ ಕೆರೆ ಕಟ್ಟೆಗಳು ತುಂಬಿ ರಾಗಿ, ಜೋಳ, ನವಣೆ ಉತ್ತಮ ಇಳುವರಿ ಬಂದಿದ್ದು, ಮುಂದೆ ಜಿಲ್ಲೆಯಲ್ಲಿ ಮೇವಿಗೆ ಯಾವುದೇ ತೊಂದರೆ ಆಗುವುದಿಲ್ಲವೆಂದು ಹೇಳಿದರು.
ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತರಾಮ್ ಮತ್ತಿತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಂಸದ ಮುದ್ದನ್ಮೇಗೌಡರು ತಿಪಟೂರಿನಲ್ಲಿ ಎರಡನೇ ಹಂತದ ಒಳಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾಮಗಾರಿ ವೇಳೆ ಆಗುವ ಅನಾನುಕೂಲಗಳಿಗೆ ನಾಗರಿಕರು ಸಹಕರಿಸಬೇಕು ಎಂದು ಶಾಸಕ ಷಡಕ್ಷರಿ ಕೋರಿದರು. ತಿಪಟೂರಿನಲ್ಲಿ ಎರಡನೇ ಹಂತದ ಒಳಚರಂಡಿ ಕಾಮಗಾರಿಗೆ ಸಂಸದ ಎಸ್ಪಿ ಮುದ್ದನ್ಮೇಗೌಡ ಚಾಲನೆ ನೀಡಿದರು. ಹಳೇಪಾಳ್ಯ, ಗಾಂಧಿನಗರ, ವಿದ್ಯಾನಗರಗಳಲ್ಲಿ ಸಂಸದರು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಜೊತೆಗೆ ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಅಂಗವಾಗಿ ನಡೆದ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸದ ಮುದ್ದನ್ಮೇಗೌಡರು, ರಾಜಕಾರಣದಲ್ಲಿ ಪಾರದರ್ಶಕತೆ ಅವಶ್ಯಕ, ಹೆಚ್ಚು ಪಾರದರ್ಶಕತೆ ಕಾಪಾಡಿಕೊಂಡರೆ ಆಡಳಿತ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ತಿಪಟೂರು ನಗರ ವೇಗವಾಗಿ ಬೆಳೆಯುತ್ತಿದೆ, ನಗರಕ್ಕೆ ಅವಶ್ಯವಿರುವ ಮೂಲಭೂತ ಸೌಕರ್ಯ ಕಲ್ಪಿಸಬೇಕಾಗಿದೆ ಎಂದರು. ನಮ್ಮ ಅಭಿವೃದ್ಧಿಯನ್ನ ಗೌರವಿಸಬೇಕು ಜನನು ಕೂಡ. ನೀವು ಸಾಕಷ್ಟು ಬೇರೆ ಯಾವುದೋ ಒಂದು ಕುಂತು ನೆಪ ಒಡ್ಡಿ ಇನ್ನೇನೋ ಮಾಡಿ ಇನ್ಯಾವ್ಯಾವುದೋ ಕಾರಣವನ್ನು ತೋರಿಸಿ ಯಾರು ತಮ್ಮನ್ನ ತಾವು ಈ ಅಭಿವೃದ್ಧಿಯಲ್ಲಿ ತೊಡಸ್ಕೊಳ್ತಾರೆ ಅವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಜನಗಳ ನಾಗರಿಕರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ. ಇಲ್ಲಿ ಏನಾಗುತ್ತೆ, ನಾನು ನಂದು ಒಂದು ಸುಮ್ಮನೆ ಇದು ಶಾಸಕ ಕೆ ಷಡಾಕ್ಷರಿ ಮಾತನಾಡಿ, ತಿಪಟೂರಿನಲ್ಲಿ ಅವಶ್ಯಕತೆ ಇರುವ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ. ಅಗತ್ಯ ಇರುವ ಯುಜಿಡಿಯ ಎರಡನೇ ಹಂತದ ಕಾಮಗಾರಿ ನಡೆಯುತ್ತಿದ್ದು ಇದರಿಂದ ನಾಗರಿಕರಿಗೆ ಆಗುವ ಸಣ್ಣಪುಟ್ಟ ಸಮಸ್ಯೆಗಳನ್ನು ಸಹಿಸಿಕೊಂಡು ಸಹಕರಿಸುವಂತೆ ವಿನಂತಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುರೇಶ್, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಉಪಾಧ್ಯಕ್ಷೆ ಜಹೀರಾ ಜಬೀನಾ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಧಾಕರ್, ಟುಡಾ ಅಧ್ಯಕ್ಷ ಸಿಬಿ ಶಶಿಧರ್, ನಗರಸಭೆ ಸದಸ್ಯರಾದ ಟಿಜಿ ಲಿಂಗರಾಜು, ಕೋಟೆ ಪ್ರಭು, ರೇಣುಕಾ ಅನೂಪ್, ಪ್ರಸನ್ನಕುಮಾರ್ ಭಾಗವಹಿಸಿದ್ದರು. ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅಸ್ಪೃಶ್ಯರ ಪರವಾಗಿ ಜಿಲ್ಲೆಯಲ್ಲಿ ಹೋರಾಟಕ್ಕಿಳಿಯಲಿದೆ ಎಂದು ತುಮಕೂರು ಜಿಲ್ಲಾಧ್ಯಕ್ಷ ಶೇಖರ್ ಚಲವಾದಿ ತಿಳಿಸಿದ್ದಾರೆ. ಇತಿಹಾಸ ತಿಳಿಯದಿದ್ದವರು ಇತಿಹಾಸ ಸೃಷ್ಟಿ ಮಾಡಬಲ್ಲರು ಎಂಬ ಅಂಬೇಡ್ಕರ್ ಮಾತಿನಂತೆ ಡಾ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಬಡವರು ಅಸ್ಪೃಶ್ಯರ ಪರವಾಗಿ ಹೋರಾಟ ಮಾಡಲಿದೆ ಎಂದು ಪಾರ್ಟಿಯ ಜಿಲ್ಲಾಧ್ಯಕ್ಷ ಶೇಖರ್ ಹೆಚ್ ಚಲವಾದಿ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಸ್ಪೃಶ್ಯರನ್ನ ಕಾಂಗ್ರೆಸ್ ನಿರ್ಲಕ್ಷಿಸಿದೆ, ಅವರಿಗೆ ದಕ್ಕಬೇಕಾದ ಸೌಲಭ್ಯ ಸ್ಥಾನಮಾನ ಕಲ್ಪಿಸುವಲ್ಲಿ ವಂಚಿಸಿದೆ. ಈ ನಿಟ್ಟನಲ್ಲಿ ಅಕ್ಟೋಬರ್ 30ರಂದು ನಗರದ ಟೌನ್ಹಾಲ್ ವೃತ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸೋನಿಯಾ ಗಾಂಧಿಯವರ ಪ್ರತಿಕೃತಿ ದಹಿಸಿ ಪಾರ್ಟಿ ಹೋರಾಟಕ್ಕೆ ಇಳಿಯಲಿದೆ ಎಂದು ತಿಳಿಸಿದರು. ಅಸ್ಪೃಶ್ಯರಿಗೆ ದಕ್ಕಬೇಕಾದ ಹಕ್ಕುಗಳಿಗಾಗಿ ಜಿಲ್ಲೆಯಲ್ಲಿ ಪೀಪಲ್ ಪಾರ್ಟಿ ಹೋರಾಟ ಮಾಡಲಿದೆ. ಅಲ್ಲದೆ 2018ರ ಚುನಾವಣೆಯಲ್ಲಿ ಪಾರ್ಟಿಯಿಂದ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಪಕ್ಷದ ವತಿಯಿಂದ ಮುಂದೆ ನಾವು ಸಕ್ರಿಯವಾಗಿ ರಾಜಕಾರಣಕ್ಕೆ ಇಳಿಯ ಒಂದು ಉದ್ದೇಶದಿಂದ ಇದೊಂದು ಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ನಾವು ಇದೊಂದು ಫಂಕ್ಷನ್ ತರ ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಪ್ರತಿಕೃತಿ ದಾನ ಮಾಡೋ ಮುಖಾಂತರ ನಾವು ಸಕ್ರಿಯವಾಗಿ ರಾಜಕಾರಣಕ್ಕೆ ಇಳಿತಾ ಇದ್ದೀವಿ. ನಾವು ಇಷ್ಟು ದಿನ ನಾಳೆ ಕೂಡ ಮಧ್ಯೆ ನಾವು ಏನೇ ಮಾಡಿದ್ರು ನಿಮ್ಮ ಮುಖಾಂತರ ನಾವು ಮಾಡ್ತಾ ಇದ್ವಿ. ಇವಾಗ ಬಹಿರಂಗವಾಗಿ ನಾವು ಕಾಂಗ್ರೆಸ್, ಬಿಜೆಪಿ, JDS ವಿರುದ್ಧ ನಾವು ಯುದ್ಧ ಕೇಳ್ತಾ ಇದ್ವಿ. ಇದು ನಮ್ಮ ಮೊದಲನೇ ಹೆಜ್ಜೆ. ಇಲ್ಲಿ ನಮಗೆ ಆಗಿರುವಂಥ ಅನ್ಯಾಯಗಳನ್ನ, ದಲಿತರು ಮಾಡಿರುವಂಥ ಅನ್ಯಾಯಗಳನ್ನ ನಮ್ಮ ಅಸ್ಪೃಶ್ಯ ಜನಾಂಗಕ್ಕೆ ಡೋರ್ ಟು ಡೋರ್ ಒಬ್ಬರಿಂದ ಒಬ್ಬರಿಗೆ ತಲುಪಿಸುವಂಥ ಕಾರ್ಯನ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಾವು ಮಾಡೋದಕ್ಕೆ ಇವಾಗ ತುಂಬ ಕಟ್ಟು ನಿಂತಿದ್ದೀವಿ. ನಾವು ನಮ್ಮ ರತ್ನಪ್ರಭಾವದ ಏನು ಹೇಳಿದ್ದಾರೆ ಅವ್ರ ವರದಿಯಲ್ಲಿ 15% ಬೇಕು ಅಂತ ಹೇಳ್ಬಿಟ್ಟು ತುಂಬ ಮೀಸಲಾತಿಯಲ್ಲಿ ತುಂಬಬೇಕು ಅಂತಿದ್ದಾರೆ. ಆದರೆ 10.65 ಮಾತ್ರ ತುಂಬಿದ್ದಾರೆ, ಇನ್ನೂ 4.35 ಖಾಲಿ ಹುದ್ದೆಗಳು ಹಂಗೆ ಇದೆ. ಅದನ್ನ ತುಂಬಬೇಕು ಅಂತ ನಾವು ಸಿದ್ದರಾಮಯ್ಯವ್ರಿಗೆ ಒತ್ತಾಯ ಮಾಡ್ತಾ ಮತ್ತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘುವೀರ್ ಚಕ್ರವರ್ತಿ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರ ಹಿಡಿಯಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಎಲ್ಲೆಡೆ ತಲುಪುತ್ತಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬರಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷರು, ಜಿಲ್ಲೆಯ ಎಲ್ಲಾ ತಾಲೂಕು ಬೂತ್ ಮಟ್ಟದ ಪಕ್ಷದ ಅಭ್ಯರ್ಥಿಗಳು, ಕಾರ್ಯಕರ್ತರು, ಮುಖಂಡರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಾಧನೆ ಬಗ್ಗೆ ಮನೆ ಮನೆಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು.
ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಾ ಜಿ ಪರಮೇಶ್ವರ್ ಅವರು 28/10/2017ಕ್ಕೆ 7 ವರ್ಷ ತುಂಬಿ 8ನೇ ವರ್ಷಕ್ಕೆ ಅಧ್ಯಕ್ಷರಾಗಿ ಪಾದಾರ್ಪಣೆ ಮಾಡುತ್ತಿದ್ದಾರೆಂದು ರಾಮಕೃಷ್ಣ ತಿಳಿಸಿದರು. ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ ಸೋನಿಯಾ ಗಾಂಧಿ ಸೇರಿದಂತೆ ಮುಖಂಡರನ್ನ ಅಭಿನಂದಿಸಿದರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಪರಮೇಶ್ವರ್ ನೇತೃತ್ವ ವಹಿಸಲಿದ್ದು ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದರು. ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಸೇರಿ ಡಾ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸಕ್ ಬಯಸ್ತಾರೆ. ಮತ್ತೊಂದು ವಿಷಯ ಅಂದ್ರೆ ಇಲ್ಲಿಗೆ ಇವತ್ತಿಗೆ 28/10/2017 ಇಲ್ಲಿಗೆ 7 ವರ್ಷ ತುಂಬಿ 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ದೇಶದ ಇತಿಹಾಸದಲ್ಲೇ ಯಾವುದೇ ರಾಜ್ಯದಲ್ಲಿ ಯಾವುದೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ 7 ವರ್ಷಗಳ ಕಾಲ ಸತತವಾಗಿ ಕಂಟಿನ್ಯೂ ಆಗಿರತಕ್ಕಂಥ ಉದಾಹರಣೆಗಳಿಲ್ಲ. ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು 7 ವರ್ಷ ಮುಗಿಸಿರೋದ್ರಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯನ ರೂಪಿಸಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರನ್ನು ನೇಮಕ ಮಾಡಿ ಕಂಟಿನ್ಯೂ ಮಾಡಲು ಸಹಕರಿಸಿದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರವರಿಗೆ, ರಾಹುಲ್ ಗಾಂಧಿ ಅವರವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಲ್ಲ ಹಿರಿಯ ಸಚಿವರುಗಳು ಮುಖಂಡರುಗಳಿಗೂ ಸಹ ನಾನು ಅಭಿನಂದನೆ ಸಲ್ಲಿಸೋಕೆ ಬಯಸ್ತೇನೆ. ನಾನು ಮುಂದಿನ 2018 ಚುನಾವಣೆ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಸಿಎಂ ಆದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಚುನಾವಣೆನ ಹೋಗ್ತಾ ಇದ್ದೇವೆ. 2018ರಲ್ಲಿ ರಾಜ್ಯದಲ್ಲಿ ನಾವು ಮತ್ತೆ ಸರ್ಕಾರನ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ದೇಶದ ಇತಿಹಾಸದಲ್ಲೇ ಪರಮೇಶ್ವರ್ ಅವರು 7 ವರ್ಷಗಳ ನಿರಂತರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಪ್ರಶಂಸಿಸಿದರು. ಮುಂದಿನ ಚುನಾವಣೆಯಲ್ಲಿ ಪರಮೇಶ್ವರ್ ಅವರೇ ನಾಯಕತ್ವ ವಹಿಸಲಿದ್ದಾರೆ ಎಂದರು. ಈಗ ಮನೆ ಮನೆಗೆ ಕಾಂಗ್ರೆಸ್ ಅಂತ ನಾವೇನು ಹೊರಟಿದ್ದೀವಿ, ಇದು ಒಂದು ಮುಂದುವರೆದ ನಮ್ಮ ಪರಮೇಶ್ವರ್ ಅವರ ಯೋಜನೆಗಳು. ಹಿಂದೆ ನೀವು ಹಲವಾರು ಯೋಜನೆಗಳು ಪಕ್ಷನ ಅಧಿಕಾರಕ್ಕೆ ತರಲಿಕ್ಕೂ ನಾವೇನು ಹೊರಟಿದ್ವಿ, ಕೃಷ್ಣೆವರೆಗೆ ಅಂತ ಹೊರಟ್ವಿ, ಕಾವೇರಿವರೆಗೆ ಒಂದು ಕರಾವಳಿ ಪ್ರದೇಶದ್ದು ಹೋದ್ವಿ, ಆಮೇಲೆ ಹೀಗೆ ಒಂದೊಂದೇ ಯೋಜನೆಗಳು ಹಿಂದೆ ಪಕ್ಷದ ಯೋಜನೆಗಳು ಹಿಂದೆ ಯಾವುದೇ ರಾಜ್ಯದಲ್ಲೂ ಮಾಡ್ತಿರ್ತಕ್ಕಂಥ ಕೆಲಸನ ನಮ್ಮ ರಾಜ್ಯದಲ್ಲಿ ಯಶಸ್ವಿಯಾಗೋರು ಪೂರೈಸಿದ್ದಾರೆ. ಹಾಗೆಯೇ ಈಗ ನಮ್ಮ ಜಿಲ್ಲೆಯಲ್ಲೂ ಸಹಿತ, ತುಮಕೂರು ಜಿಲ್ಲೆಯಲ್ಲೂ ಸಹಿತ ಈ ಬಾರಿ ಎಲೆಕ್ಷನ್ನಲ್ಲಿ, ಈಗ ಮೇ ತಿಂಗಳಲ್ಲಿ ಏನು ನಡೀತಿದ್ದೀನಿ, ನಾನು 6 ತಿಂಗಳು ಬಿಟ್ಟು, ಆ ಎಲೆಕ್ಷನ್ನಲ್ಲೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸಭಾ ಕ್ಷೇತ್ರಗಳನ್ನ ಜಯಿಸಬೇಕು ಅಂಥೇಳಿ ಅವರ ನಿರ್ಧಾರ. ಅದೇ ಥರ ನಮಗೂ ಕಟ್ಟುನಿಟ್ಟಿನ ಆದೇಶ, ಅದಕ್ಕೆ ಎಲ್ಲರೂ ಕಟಿಬದ್ಧರಾಗಿ ನಾವು ಈಗ ಕೆಲಸ ಮಾಡೋದಕ್ಕೀಗ ಹೊರಟಿದ್ದೀವಿ. ತಮ್ಮ ಎಲ್ಲರನ್ನ ಪಕ್ಷದ ಮುಖಂಡರುಗಳಾದ ರೆಡ್ಡಿ ಚನ್ನಯ್ಯಲ್ಲಪ್ಪ, ಇಸ್ಮಾಯಿಲ್ ಅಹಮದ್, ಎಚ್ಎನ್ ಹೇಮಂತ್ ಕುಮಾರ್, ನರಸಿಯಪ್ಪ, ಮುಸ್ತಾಕ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು. ಅನ್ಯಜಾತಿ ಯುವಕನನ್ನ ಮದುವೆಯಾದ ಯುವತಿಗೆ ಗಂಡನ ಮನೆಯವರು ಕಿರುಕುಳ ನೀಡಿದ್ದಾರೆ. ಪತಿ ಬೇಕೆಂದು ಪತ್ನಿ ಕುಣಿಗಲ್ ತಾಲೂಕು ಬೋರೇಗೌಡನ ಪಾಳ್ಯದ ಮನೆ ಮುಂದೆ ಪ್ರತಿಭಟನೆ ನಡೆಸಿದರು. ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದ ಯುವತಿಗೆ ಜಾತಿ ಕಾರಣಕ್ಕೆ ಗಂಡನ ಮನೆಯವರು ಕಿರುಕುಳ ನೀಡಿ ಹೊರಗೆ ಇಟ್ಟಿದ್ದಾರೆಂದು ಆರೋಪಿಸುವ ಪತ್ನಿ ಗಂಡ ಬೇಕೆಂದು ಗಂಡನ ಮನೆ ಮುಂದೆ 4 ದಿನದಿಂದ ಪ್ರತಿಭಟನೆ ನಡೆಸುತ್ತಿರುವ ಘಟನೆ ಕುಣಿಗಲ್ ತಾಲೂಕಿನ ಸಿದ್ದಮಣಿ ಪಾಳ್ಯದಲ್ಲಿ ನಡೆದಿದೆ. ಕಳೆದ 7 ವರ್ಷದ ಹಿಂದೆ ರಾಮನಗರ ವಾಸಿಯಾದ ರಾಧಾ ಸಿದ್ದಮಣಿ ಪಾಳ್ಯದ ಸಮೀಪದ ಬೌರೇಗೌಡನ ಪಾಳ್ಯದ ತನ್ನ ಅಜ್ಜನ ಮನೆಗೆ ಬಂದಿದ್ದಾಗ ಸಿದ್ದಮಣ್ಣಿನ ಪಾಳ್ಯದ ಉಮೇಶನೊಂದಿಗೆ ಪ್ರೇಮಾಂಕುರವಾಗಿದೆ. ಕೆಲ ಕಾರಣಗಳಿಂದ ಯುವಕ ಮದುವೆಯಾಗಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಹಿರಿಯರು ಸೇರಿ ರಾಜ್ಯ ಪಂಚಾಯಿತಿ ಮಾಡಿ ಮದುವೆ ಮಾಡಿಸಿದ್ರು. ಯುವತಿ ಒಕ್ಕಲಿಗ ಜನಾಂಗಕ್ಕೆ ಸೇರಿದರೆ ಯುವಕ ಬಲಿಜ ಜನಾಂಗಕ್ಕೆ ಸೇರಿದವ ಎನ್ನಲಾಗಿದೆ. ಮದುವೆಯಾದ ಹೊಸದರಲ್ಲೇ ಬೆಂಗಳೂರಿನ ಶ್ರೀಗಂಧದ ಕಾವಲ್ ಸಮೀಪದ ಬಡಾವಣೆಯಲ್ಲಿ ವಾಸವಾಗಿ ಪ್ರೇಮಿಗಳು ಸಂಸಾರ ನಡೆಸಿದ್ರು. ಈ ಮಧ್ಯೆ ಯುವಕನ ತಂದೆ ಅನಾರೋಗ್ಯ ನಿಮಿತ್ತ ಮೃತಪಟ್ಟ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸಿದಾಗ ಯುವತಿಗೆ ಗಂಡನ ಮನೆಯವರು ಆಕ್ಷೇಪಿಸಿ ನಿಂದಿಸಿದ್ದರಿಂದ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದರು. ಇದರಿಂದ ಎರಡು ಕುಟುಂಬಗಳ ನಡುವೆ ಗೊಂದಲದ ಸ್ಥಿತಿ ನಿರ್ಮಾಣವಾಗಿ ಪತ್ನಿ ಕಡೆಯವರು ಪತಿ ಮನೆಯವರ ಮೇಲೆ ವರದಕ್ಷಿಣೆ ಪ್ರಕರಣ ದಾಖಲಿಸಿದ್ರು. ಇದು ಉಮೇಶನ ಮನೆಯವರಿಗೆ ರಾಧಾಳ ಮೇಲೆ ಮತ್ತಷ್ಟು ಆಕ್ರೋಶಗೊಳಗಾಗಲು ಕಾರಣವಾಯಿತೆನ್ನಲಾಗಿದೆ.
ತಮಗೆ ಪತಿ ಬೇಕೆಂದು ರಾಧಾ ಸಾಂತ್ವನ ಕೇಂದ್ರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಅಧಿಕಾರಿಗಳು ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಹಲವು ಬಾರಿ ಪತಿಯನ್ನ ಕರೆಸಿ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಿಕೊಂಡು ಹೋಗುವಂತೆ ಪೊಲೀಸರು ಸಾಂತ್ವನ ಕೇಂದ್ರದವರು ತಿಳಿಸಿದರೂ ಪತಿ ಮತ್ತಷ್ಟು ಕಾಲಾವಕಾಶ ಕೋರಿದ್ದ. ಈ ಮಧ್ಯೆ ಕೆಲ ದಿನಗಳ ಕಾಲ ಸಾಂತ್ವನ ಕೇಂದ್ರದಲ್ಲಿ ವಾಸವಿದ್ದು ರಾಧಾ ಪತಿಯ ಮನೆಯಲ್ಲಿ ಇರುವುದಾಗಿ ಹೇಳಿ ಕಳೆದ ಮಂಗಳವಾರ ಸಾಂತ್ವನ ಕೇಂದ್ರದ ಸಿಬ್ಬಂದಿಯೊಂದಿಗೆ ಸಿದ್ದಮಣಿ ಪಾಳ್ಯದ ಪತಿ ಮನೆಗೆ ಆಗಮಿಸಿದ್ರು. ರಾಧಾಳ ಆಗಮನಕ್ಕೆ ಉಮೇಶನ ಅಣ್ಣಂದಿರು, ಅತ್ತಿಗೆ, ಇತರರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಾಂತ್ವನ ಕೇಂದ್ರದ ಸಿಬ್ಬಂದಿ ತಿಳುವಳಿಕೆ ನೀಡಿ ಬಿಟ್ಟು ಹೋದರು. ಬಿಟ್ಬಿಟ್ರು. ಅದಾದ್ಮೇಲೆ ನಾನು ಹೋಗ್ಬಿಟ್ಟು ಸಾಂತ್ವನ ಕೇಂದ್ರ ಕಂಪ್ಲೇಂಟ್ ಕೊಟ್ಟೆ. ಅಲ್ಲಿನ ಸಮಾಲೋಚಕರು ಕರೆಸಿದ್ರು. ಅವ್ರು ಕರೆಸಿದಾಗ ಟೈಮ್ ತಗೊಂಡು ಹೋಯ್ತಾ ಇದ್ರು. ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಹಂಗೆ ತಿಳಿಬಿಟ್ರು, ಕರ್ಕೊಂಡೋಯ್ತೀನಿ ಅಂತ. ತಿರ್ಗಾ ಇನ್ನೊಂದು ಸರಿ ಇವ್ರ ಮನೆಗೆ ಇಲ್ಲಿಗೆ ಬಂದಾಗ ಅವ್ರ ಅಣ್ಣ ನೈಸ್ ಮಾಡಿಲ್ಲಿಂದ ಕಳಿಸಿದ್ರು, ಮನೆ ಇದು ಮನೆ ಮಾಡಿಸ್ತೀನಿ ಅಂದ್ಬಿಟ್ಟು. ನಾನಿರೋದು ನನ್ನ ಗಂಡನ ಜೊತೆ ನಾನು ಇರೋದು ಅವ್ರಿಗೆ ಇಷ್ಟ ಇಲ್ಲ. ಯಾವ ಜಾತಿ ಅಮ್ಮ? ನಾವು ಒಕ್ಕಲಿಗರು. ಅವ್ರು ಯಾವ ಜಾತಿ ಅಮ್ಮ? ಅವ್ರು ಶೆಟ್ರು. ಶೆಟ್ರು. ಜಾತಿ ಹಿನ್ನೆಲೆಯಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ರು? ಎಲ್ಲೇ ಶೆಟ್ರು. ಹಾಂ ಸರಿ ಅಮ್ಮ. ಜಾತಿ ಹಿನ್ನೆಲೆ ನಿಮಗೆ ತೊಂದರೆ ಕೊಡ್ತಾ ಇದ್ರು? ಜಾತಿ ಆಮೇಲೆ ವೈಯಕ್ತಿಕ ಕಾರಣ ಇಟ್ಕೋಬಿಟ್ರು. ಏನಾರ ಮಾಡಿ ಬಿಡಿಸ್ಲೇಬೇಕು, ನನ್ನ ತಮ್ಮನ ಜೊತೆ ಅವಕಾಶ ಮಾಡ್ಕೊಡಬಾರ್ದು. ನಿಮ್ಮ ಯಜಮಾನ್ರು ಏನಂತಾರೆ? ನಮ್ಮ ಯಜಮಾನ್ರು ನನ್ನ ಹತ್ರ ಇದ್ದಾಗ ನಾನ್ ಚೆನ್ನಾಗಿರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅವ್ರ ಮನೆಯವ್ರ ಹತ್ರ ಹೋದಾಗ ಅಲ್ಲಿ ಹಂಗೆ ಇರ್ತಾರೆ. ಏನ್ ಕೆಲಸ ಮಾಡ್ತಾ ಇದ್ದಾರೆ? ಅವ್ರು ಇಂಡಸ್ ಫೈನಾನ್ಷಿಯಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾರೆ. ಕೆಲಸ ಮಾಡ್ತಾ ಇದ್ದಾರೆ? ಊಟ ಹಾಕ್ತಾರೆ, ಹಸುಗಳು ಸಾಕಕ್ಕೆ ಬರ್ತಾರೆ, ಕಸ ಗುಡ್ಸಕ್ ಬರ್ತಾರೆ ಸರ್. ನನಗೆ ಹೊರಗಡೆ ಹೋಗಿ ನೀರು ಒಂದ್ ಗ್ಲಾಸ್ ನೀರು ತಂದ್ಕೊಡಲ್ಲ, ಹೋಗಿ ಕುಡಿಯೋಣ ಅಂದ್ರೆ ಅವಕಾಶನೂ ಮಾಡ್ಕೋತಿಲ್ಲ ಸರ್. ಜಾತಿ ಅನ್ನೋದು ಇನ್ನೊಂದು ಏನ್ ಗೊತ್ತಾ, ಅವ್ರ ಅಣ್ಣನ್ಗೆ ವೈಯಕ್ತಿಕ ದ್ವೇಷ. ಅವ್ರ ಅಣ್ಣ ಅದಕ್ಕೆ ಇವನೇನೇ ಆಗ್ಲಿ ಬಾಳಿಸಬಾರ್ದು, ಕಿತ್ತೋಗ್ಬೇಕು, ಇಂಥ ಜಾತಿಯೊಳ ನಾವು ಸೇರಿಸ್ಕೋಬಾರ್ದು ಅನ್ನೋ ಒಂದು. 10 ಲಕ್ಷ ಕೊಡ್ತೀನಿ, ಹೋಗಿ ಎಲ್ಲಾರ ಬದುಕೋಗ್ ಮುಂಡೆ ಅಂತ ಕೇಳ್ತಾರೆ ಸರ್. ಅವ್ರ ಎರಡನೇ ಅವ್ರ ಅದಕ್ಕೆ ಹೊಡಿತಾಳೆ ಸರ್, ಕಪ್ಪು ಕಪಾಳಕ್ಕೆ ಹೊಡಿತಾಳೆ ಸರ್. ಫಸ್ಟ್ ಅವ್ರ ಅದಕ್ಕೆ ರಿಂದ್ರಮಾನವಳು ಪ್ರಾಣಿಗಳಿಗಿರೋ ಬೆಲೆ ಇಲ್ಲ ಅವ್ರಿಗೆ, ಅಟ್ಲೀಸ್ಟ್ ನೀರಿಗಾದ್ರೂ ಬೆಲೆ ಐತೆ. ನನಗೆ ಆ ನೀರು ಕುಡಿಯೋಕ್ಕೂ ಅಲ್ಲ, ಇರಕ್ ಕುತ್ಕೊಳಕ್ ಜಾಗನೂ ಇಲ್ಲ ಸರ್. ಆತರ ಮಾಡ್ತಾರೆ ಇವರು. ಗೊತ್ತಾಗಿದೆ ಸರ್, ಅವರೆಲ್ಲ ಒಂದಾಗ ಸೇರ್ಕೊಂಡವ್ರೆ. ಅವ್ರು ಬರೋ ಮನ್ಸಿತ್ತಿದ್ರು ಇವ್ರು ಬಿಟ್ಕೊಡಲ್ಲ ಸರ್. ಫೋನ್ ಮಾಡಿದ್ರೆ ಯಜಮಾನ್ರಿಗೆ ನೀವು? ಇಲ್ಲ ಸರ್, ಮಾಡಕ್ ಹೋಗಿಲ್ಲ ಸರ್. ಆದರೆ ಉಮೇಶನ ಮನೆಯಲ್ಲಿದ್ದ ಇಬ್ಬರು ಅಣ್ಣಂದಿರು, ಅತ್ತಿಗೆ ಸೇರಿದಂತೆ ಮನೆಯವರೆಲ್ಲ ಮನೆಗೆ ಬೀಗ ಹಾಕಿ ಎಲ್ಲಿಗೂ ತೆರಳಿದ್ದಾರೆ. ಇದರಿಂದ ವಿಚಲಿತಳಾದ ರಾಧಾ ಅನ್ನ ಆಹಾರ ಇಲ್ಲದೆ ಮನೆ ಮುಂದೆಯೇ ಧರಣಿ ಕುಳಿತಿದ್ದಾರೆ. ಗುರುವಾರ ವಿಷಯ ತಿಳಿದ ಮಹಿಳಾ ರಕ್ಷಣಾಧಿಕಾರಿ ಮತ್ತು ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಸ್ಥಳೀಯ ಅಂಗನವಾಡಿಯಿಂದ ಆಕೆಗೆ 3 ಹೊತ್ತು ಊಟೋಪಚಾರ ವ್ಯವಸ್ಥೆ ಮಾಡಿದ್ದು, ಸ್ಥಳೀಯ ಅಂಗನವಾಡಿ ಕೇಂದ್ರದಿಂದ ನಿತ್ಯ ಊಟ ಪೂರೈಕೆಯಾಗುತ್ತಿದೆ. ತಿಪಟೂರಿನಲ್ಲಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ಇದರ ಅಂಗವಾಗಿ ವಾಲ್ಮೀಕಿ ಭಾವಚಿತ್ರದ ವೈಭವದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ತಿಪಟೂರಿನಲ್ಲಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ಬಯಲು ರಂಗಮಂದಿರದಲ್ಲಿ ನಡೆದ ಸಮಾರಂಭವನ್ನು ವಿಧಾನ ಪರಿಷತ್ ಸದಸ್ಯ ವಿಎಸ್ ಉಗ್ರಪ್ಪ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ವಾಲ್ಮೀಕಿ ಕಳ್ಳ, ದರೋಡೆಕೋರ ಎಂಬುದು ಸುಳ್ಳು, ಹಾಗೆಂದು ನಿರೂಪಿಸಿದರೆ ನಾನು ಅವರ ಆಳಾಗಿ ದುಡಿಯುತ್ತೇನೆ ಎಂದರು. ದೇಶಕ್ಕೆ ಜಾತಿರಹಿತ, ವರ್ಗರಹಿತ, ಶೋಷಣೆ ರಹಿತ ರಾಮರಾಜ್ಯದ ಕಲ್ಪನೆ ನೀಡಿದವರು ವಾಲ್ಮೀಕಿ. ಈ ಸಮಾಜದ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಗ್ಗೂಡಬೇಕು, ಒಗ್ಗಟ್ಟಿನಿಂದ ಸವಲತ್ತು ಪಡೆಯಲು ಸಾಧ್ಯವಾಗುತ್ತದೆ ಎಂದು ವಿಎಸ್ ಉಗ್ರಪ್ಪ ಹೇಳಿದರು. ಯಾರಾದರೂ ಅಗ್ರಸ್ಥಾನದಲ್ಲಿದ್ದರೆ ಅದು ನಾಯಕರು, ವಾಲ್ಮೀಕಿಗಳು ಅನ್ನೋದನ್ನ ನಾವು ಅರ್ಥ ಮಾಡಿಕೊಬೇಕು. ಇಡೀ ದೇಶದಲ್ಲಿ ಸುಮಾರು 8 ಕೋಟಿ ಜನ ಇದ್ದೇವೆ. ಆ ಉತ್ತರ ಭಾರತದಲ್ಲಿ ನಾವು ಶೆಡ್ಯೂಲ್ ಕಾಸ್ಟ್, ಕರ್ನಾಟಕದಲ್ಲಿ ನಾವು ಶೆಡ್ಯೂಲ್ ಟ್ರೈಬ್ಸ್, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರದಲ್ಲಿ ಓಬಿಸಿಗಳು, ಬಹುಶಃ ನಮ್ಮ ರಾಜ್ಯದಲ್ಲಿ 18 ಜನ MLAs ಇದ್ದಾರೆ. ಒಬ್ಬರು MLC, ಇಬ್ಬರು MPಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿ ಸದಸ್ಯರುಗಳನ್ನ ಲೆಕ್ಕ ತೆಗೆದುಕೊಂಡ್ರೆ 1000+ ಇದ್ದಾರೆ. ಶಾಸಕ ಕೆ ಷಡಾಕ್ಷರಿ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಮನುಕುಲಕ್ಕೆ ಪವಿತ್ರ ಕೊಡುಗೆ ನೀಡಿದ್ದಾರೆ. ಯಾವ ಸಮಾಜಕ್ಕೆ ಗುರಿ ಮತ್ತು ಗುರು ಇರುವುದಿಲ್ಲವೋ ಆ ಸಮಾಜ ಮುಂದೆ ಬರಲು ಸಾಧ್ಯವಿಲ್ಲ ಎಂದರು. ಜೆಡಿಎಸ್ ಮುಖಂಡ ಲೋಕೇಶ್ವರ್ ಮಾತನಾಡಿ, ವಾಲ್ಮೀಕಿಯ ಸಿದ್ದಾಂತಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಸಹಕರಿಸಬೇಕು ಎಂದರು. ಕೆಂಪಮ್ಮ ದೇವಸ್ಥಾನದಿಂದ ವಾಲ್ಮೀಕಿ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ನಡೆಯಿತು. ಶಿಡ್ಲಕೋಣ ವಾಲ್ಮೀಕಿಪುರದ ವಾಲ್ಮೀಕಿ ಸಂಜಯ್ಪುರ ಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ವಿವಿಧ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಹರ್ಷಿ ವಾಲ್ಮೀಕಿ ಅವರಿಗೆ
ತುಮಕೂರಿನ ಕೋತಿತೋಪ್ನಲ್ಲಿರುವ ಪಿಎಚ್ಸಿಯಲ್ಲಿ ರಕ್ತದಾನ ಶಿಬಿರ ನಡೆಯಿತು. ರಕ್ತದಾನ ಮಾಡಿ ಅಮೂಲ್ಯ ಜೀವ ಉಳಿಸಿ ಎಂದು ಡಾಕ್ಟರ್ ವೀಣಾ ಕರೆ ನೀಡಿದರು. ತುಮಕೂರಿನ ಕೋತಿತೋಪಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ನಡೆಯಿತು. ಆರೋಗ್ಯ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ಶಿಬಿರದಲ್ಲಿ ವಿವಿಧ ರೋಗಗಳ ತಪಾಸಣೆ ಹಾಗೂ ಅಗತ್ಯ ಚಿಕಿತ್ಸೆ ನೀಡಲಾಯಿತು. ಅಲ್ಲದೆ ವೈದ್ಯ ಡಾಕ್ಟರ್ ವೀಣಾ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಆಟೋ ಚಾಲಕರು ಕಾಲೇಜು ವಿದ್ಯಾರ್ಥಿಗಳ ಶಿಬಿರದಲ್ಲಿ ಪಾಲ್ಗೊಂಡು ಬಹಳ ಉತ್ಸಾಹದಿಂದ ರಕ್ತದಾನ ಮಾಡಿದರು. ಈ ವೇಳೆ ಡಾಕ್ಟರ್ ವೀಣಾ ಮಾತನಾಡಿ, ರಕ್ತದಾನ ಮಾಡುವುದರಿಂದ ಇನ್ನೊಂದು ಜೀವ ಉಳಿಸಬಹುದಾಗಿದೆ. ರಕ್ತದಾನದ ಮಹತ್ವ ಅರಿತು ಸಾರ್ವಜನಿಕರು ಹೆಚ್ಚು ರಕ್ತದಾನ ಮಾಡಿ ಅಮೂಲ್ಯ ಜೀವ ಉಳಿಸಬೇಕು ಎಂದು ತಿಳಿಸಿದರು. ಇಲ್ಲಿ ಪಡೆದಿರುವ ರಕ್ತವನ್ನ ಬಡವರಿಗೆ, ಅಪಘಾತಕ್ಕೆ ತುತ್ತಾದವರಿಗೆ ಉಚಿತವಾಗಿ ನೀಡಲಾಗುವುದು. ರಕ್ತದಾನ ಮಾಡಿದವರಿಗೆ ಧನ್ಯವಾದಗಳು ಎಂದು ತಿಳಿಸಿದರು. ಅವ್ರಿಗೆಲ್ಲ ನಮ್ಮ ಅಭಿನಂದನೆಗಳು. ರಕ್ತದಾನ ಮಾಡೋದು ಒಂದು ಪುಣ್ಯದ ಕೆಲಸ ಅಂತಂದ್ಬಿಟ್ಟು, ಇದರಿಂದ ನಾವು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರೋ ಗರ್ಭಿಣಿ ಹೆಣ್ಮಕ್ಳಿಗೆ, ಆಕ್ಸಿಡೆಂಟ್ ಆಗಿರೋರಿಗೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ಗೆ, ಎಚ್ ಐ ವಿ ಪೇಷಂಟ್ಸ್ಗೆ ಆಪರೇಷನ್ಸಲ್ಲೆಲ್ಲ ಉಪಯೋಗಿಸ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ರಕ್ತವನ್ನು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ, ಗರ್ಭಿಣಿಯರಿಗೆ, ಮತ್ತೆ ಚಿಕ್ಕ ಮಕ್ಕಳ ಕಾಯಿಲೆಗಳು, ಥಲಸೀಮಿಯಾ, ಸಿಕಲ್ ಸೆಲ್ ಅನಿಮಿಯಾ ಅಂತ ಇಂಥವ್ರಿಗೆಲ್ಲ ಉಚಿತವಾಗಿ ರಕ್ತವನ್ನು ನೀಡ್ತೇವೆ. ಮತ್ತೆ ರಕ್ತದಾನ ನೀಡಿರೋರು ರಕ್ತವನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡೋದಲ್ಲದೆ ಬ್ಯಾಂಗ್ಳೂರಲ್ಲಿ ಐಡಿನ್ಯಾಕ್ ಟೆಸ್ಟ್ ಅಂತ ಮಾಡಿಸ್ತೀವಿ. ಟೆಸ್ಟ್ ಮಾಡಿಸ್ಬಿಟ್ಟು ಅವ್ರಿಗೆ ಹೆಚ್ ಐ ವಿ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ವಿ ಡಿ ಆರ್ ಎಲ್, ಮಲೇರಿಯಾ ಅನ್ನೋ ಐದು ಕಾಯಿಲೆಗಳಿಗೆ ಫ್ರೀಯಾಗಿ ಬ್ಲಡ್ ಚೆಕಪ್ ಆಗುತ್ತೆ. ಮತ್ತೆ ಇದರಿಂದ ಅವರ ಜನರ ಪ್ರಾಣವನ್ನ ರಕ್ಷಿಸಿದಂಗೆ ಆಗುತ್ತೆ. ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಅಂತ ಕೇಳ್ಕೊಳ್ತೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಮಹೇಶ್ ಮಾತನಾಡಿ, ಆರೋಗ್ಯ ಹಾಗೂ ರಕ್ತದಾನ ಶಿಬಿರದಿಂದ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲವಾಗುತ್ತಿದೆ. ಬಹುತೇಕ ಬಡವರೇ ವಾಸಿಸುತ್ತಿರುವ ಕೋತಿತೋಪಿನ ಜನರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ. ಯುವಕರು ಹೆಚ್ಚಿನ ರೀತಿಯಲ್ಲಿ ರಕ್ತದಾನ ಮಾಡಿ ಮತ್ತೊಂದು ಜೀವ ಉಳಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂದು ತಿಳಿಸಿದರು. ಆಟೋ ಚಾಲಕರ ವೇದಿಕೆ ಇವರ ಸಹೋದ್ಯೋಗದೊಂದಿಗೆ ಕೋತಿತೋಪಿನಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ಸಾಕಷ್ಟು ಜನ ತಮ್ಮ ರಕ್ತದಾನವನ್ನು ಮಾಡಿ ಇಲ್ಲಿ ಜನಗಳಿಗೆ ಸಹಾಯವಾಗಬೇಕು ಮತ್ತು ರೋಗಿಗಳಿಗೆ ಸಹಾಯವಾಗಬೇಕು ಎಂದು ಒಂದು ಇದು ಮಾಡ್ತಾ ಇದ್ದಾರೆ. ಇದೇ ಥರ ಜನಗಳು ಮತ್ತು ಸಾರ್ವಜನಿಕರು ಬೇಡಿಕೆ ಏನಂದರೆ ಬಂದು ರಕ್ತದಾನವನ್ನು ಮಾಡಿ ಕಾಯಿಲೆ ಇರೋರಿಗೆ, ರಕ್ತ ಬೇಕಾಗಿರುವಂತ ಅವ್ರಿಗೆ ಸಹಾಯವಾಗುತ್ತೆ. ಅದರಿಂದ ರಕ್ತದಾನ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ನೂರಾರು ಜನರು ಆಗಮಿಸಿ ರೋಗ ತಪಾಸಣೆ ಹಾಗೂ ಸಲಹೆ ಸೂಚನೆಗಳನ್ನು ವೈದ್ಯರಿಂದ ಪಡೆದುಕೊಂಡರು. ಪಡಿತರ ಸಮಸ್ಯೆ ಬಗೆಹರಿಸುವಂತೆ ಕೊರಟಗೆರೆ ತಾಲೂಕು ಬೂದಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಗ್ರಾಮಸ್ಥರು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮನವಿ ಮಾಡಿದರು. ಕೊರಟಗೆರೆ ತಾಲೂಕು ಬೋಧಗಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಕೊರಟಗೆರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ತಮ್ಮ ಗ್ರಾಮದ ಪಡಿತರ ಸಮಸ್ಯೆ ವಿವರಿಸಿದರು. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಬಳಿ ಡಾಕ್ಟರ್ ಪರಮೇಶ್ವರನ್ನ ಭೇಟಿ ಮಾಡಿದ ನೆಗಳಾಳ, ಬೊಂಡೋಣೆ, ಮರಿನಾಯ್ಕನಹಳ್ಳಿ, ಗೌಜಗಲ್ಲು, ಮಲ್ಲೇಕಾವು ಗ್ರಾಮಗಳ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಗ್ರಾಮಸ್ಥರು ತಮ್ಮ ಸಮಸ್ಯೆ ಹೇಳಿಕೊಂಡರು. ಈ ವೇಳೆ ತಹಸೀಲ್ದಾರ್ ರಾಜಣ್ಣ ಅವರಿಗೆ ಸೂಚನೆ ನೀಡಿದ ಡಾ ಪರಮೇಶ್ವರ್ ಗ್ರಾಮಸ್ಥರ ಸಮಸ್ಯೆ ಪರಿಶೀಲಿಸಿ ಬಗೆಹರಿಸುವಂತೆ ಹೇಳಿದರು. ಈ ವೇಳೆ ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ ಮೊದಲಾದವರು ಹಾಜರಿದ್ದರು. ಗುಬ್ಬಿ ತಾಲೂಕು ಹಾಗಲವಾಡಿಯಲ್ಲಿ ಡಿಡಿಪಿಐ ಮಂಜುನಾಥ್ ಅಧಿಕಾರಿಗಳ ಸಭೆ ನಡೆಸಿ ಶೌಚಾಲಯ ಬಗ್ಗೆ ಜನಜಾಗೃತಿ ಮೂಡಿಸಲು ತಿಳಿಸಿದರು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ವಿವಿಧ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒಗಳ ಸಭೆ ನಡೆಸಿದ ಡಿಡಿಪಿಐ ಮಂಜುನಾಥ್ ಶೌಚಾಲಯದ ಬಗ್ಗೆ ಜನಜಾಗೃತಿ ಮೂಡಿಸಲು ಮನವಿ ಮಾಡಿದರು. ಪ್ರತಿ ಕುಟುಂಬವು ಶೌಚಾಲಯ ಹೊಂದಬೇಕು. ಯಾವ ಹಳ್ಳಿಯಲ್ಲೂ ಬಯಲು ಬಹಿರ್ದೆಸೆ ವ್ಯವಸ್ಥೆ ಇರಬಾರದು. ಶೌಚಾಲಯ ಹೊಂದಿಲ್ಲದ ಕುಟುಂಬಗಳ ಸದಸ್ಯರನ್ನ ಭೇಟಿ ಮಾಡಿ ಅವರಿಗೆ ಅದರ ಮಹತ್ವ ತಿಳಿಸಿ ಶೌಚಾಲಯ ನಿರ್ಮಿಸಿಕೊಳ್ಳಲು ಅಗತ್ಯ ಮಾರ್ಗದರ್ಶನ ನೀಡಿ ಎಂದು ಹೇಳಿದರು.
ಗ್ರಾಮ ನೈರ್ಮಲ್ಯ, ಶೌಚಾಲಯದ ಬಗ್ಗೆ ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸಿ ಅವರ ಮೂಲಕ ಪೋಷಕರಲ್ಲೂ ತಿಳುವಳಿಕೆ ಮೂಡಿಸಬೇಕು ಎಂದು ಶಿಕ್ಷಕರಿಗೆ ಸಲಹೆ ನೀಡಿದ ಡಿಡಿಪಿಐ ಮಂಜುನಾಥ್, ಪ್ರತಿ ಕುಟುಂಬವು ಶೌಚಾಲಯ ಹೊಂದುವಂತೆ ನೋಡಿಕೊಳ್ಳಬೇಕು ಎಂದರು. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅಧಿಕಾರಿಗಳು ಕಾಳಜಿ ವಹಿಸಬೇಕು. ಅಗತ್ಯವಿದ್ದರೆ ತಾವು ಗ್ರಾಮ ವಾಸ್ತವ್ಯ ಮೂಡಿಸಿ ಶೌಚಾಲಯಗಳ ಬಗ್ಗೆ ಮನವರಿಕೆ ಮಾಡುವುದಾಗಿ ಹೇಳಿದರು. ಕೆಪಿಸಿಸಿ ಮಹಿಳಾ ಕಾರ್ಮಿಕ ಘಟಕ ಅಧ್ಯಕ್ಷೆ ಉಮಾದೇವಿ ಸಿದ್ಧಗಂಗಾ ಮಠದಲ್ಲಿ ಡಾ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ನೆಲಮಂಗಲ ಕೆಪಿಸಿಸಿ ಮಹಿಳಾ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷೆ ಎಲ್ ಉಮಾದೇವಿ ತಮ್ಮ ಕುಟುಂಬರೊಂದಿಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ತೆರಳಿ ನಡೆದಾಡುವ ದೇವರು ಡಾ ಶಿವಕುಮಾರ ಮಹಾಸ್ವಾಮಿಗಳ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದರು. ನಂತರ ಮಾತನಾಡಿದ ಉಮಾದೇವಿ, ಎಲ್ಲ ರಂಗಗಳಲ್ಲೂ ಮಹಿಳೆಯರು ತಮ್ಮ ಪ್ರಭುತ್ವ ಸಾಧಿಸುತ್ತಿದ್ದಾರೆ. ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚು ಸ್ಥಾನಮಾನ ಹೆಂಗಳೀರಿಗೆ ನೀಡಿದೆ. ಕಳೆದ 20 ವರ್ಷಗಳಿಂದ ಪಕ್ಷದ ಸಕ್ರಿಯ ಕಾರ್ಯಕರ್ತೆಯಾಗಿ ಪಕ್ಷ ಸಂಘಟಿಸುತ್ತಿದ್ದೇನೆ. ಮಹಿಳಾ ಕಾರ್ಮಿಕರ ಹಲವು ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇನೆ. ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬದ್ದಳಾಗಿ ನೆಲಮಂಗಲ ಕ್ಷೇತ್ರದ ಸಂಘಟನೆ ಮಾಡುತ್ತಿದ್ದೇನೆ ಎಂದರು. ಗಂಗಾ ಮಠಕ್ಕೆ ಭೇಟಿ ನೀಡಿದ್ವಿ. ಪರಮಪೂಜ್ಯ ಸ್ವಾಮೀಜಿಗಳು ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರನ್ನು ಭೇಟಿ ಮಾಡಿದ್ವಿ. ಸ್ವಾಮೀಜಿಗಳ ಆಶೀರ್ವಾದ ಪಡೆದ್ವಿ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಪಕ್ಷದ ಪರವಾಗಿ ಪಕ್ಷದ ಎಲ್ಲ ಗ್ರಾಮದ ಕಾನ್ಸ್ಟಿಟ್ಯೂನ್ಸಿಲಿ ಸಂಘಟನೆ ಮಾಡ್ತಾ ಇದ್ದೀನಿ. ಎಲ್ಲರ ಅಭಿಪ್ರಾಯ ಪಡ್ಕೊಂಡು ನಾನು ಎಲ್ಲ ಹಿರಿಯರ ಅಭಿಪ್ರಾಯ ಪಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಅವಕಾಶ ಕೊಡ್ತಾರೆ. ಈಗ ಮಹಿಳೆಯರಿಗೆ ಹೆಚ್ಚು ಅವಕಾಶ ಕೊಟ್ಟರೆ ನಾನಿಲ್ಲಿ ಇನ್ನೂ ಹೆಚ್ಚು ಶಕ್ತಿ ಸಿಗುತ್ತೆ. ನಾನು ಇಲ್ಲಿ ಕೆಲಸ ಮಾಡ್ತೇನೆ. ಮಹಿಳೆಯರಿಗೂ ಎಲ್ಲ ಕ್ಷೇತ್ರದಲ್ಲೂ ಸುಮಾರು 33% ಆದರೂ ಕೊಡಬೇಕು ಅಂತ ನಾವೆಲ್ಲ ಕೇಳ್ತಾ ಇದ್ದೀವಿ. ಖಂಡಿತ ನಮಗೆ ಕೊಡ್ತಾರೆ. ಹೈಕಮಾಂಡ್ ನಮಗೆ ಹೆಚ್ಚು ಪಾಸಿಟಿವ್ ಆಗಿ ನಮಗೆ ಅವಕಾಶ ಕೊಡ್ತಾರೆ. ಇನ್ನೂ ನೆಲಮಂಗಲಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ? ಎಲ್ಲ ನಾಯಕರುಗಳು ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಹೇಳಿದ್ದಾರೆ. ನಾನು ಇನ್ನೂ ಹೆಚ್ಚು ನನಗೆ ಶಕ್ತಿ ಸಿಕ್ಕಂತಾಗಿದೆ. ಖಂಡಿತ ನಾನು ಎಲ್ಲರ ಅಭಿಪ್ರಾಯ ಪಡ್ಕೊಂಡು ನಾನು ಅಲ್ಲಿ ಗೆಲುವು ಕೂಡ ಪಡಿತೀನಿ ಅನ್ನೋದು. ಕುಟುಂಬಸ್ಥರಾದ ಸಿದ್ದಪ್ಪ, ರಾಜಣ್ಣ, ಉಮೇಶ್, ಉದ್ಯಮಿ ವಿಜಯ್ ಕುಮಾರ್, ಪ್ರಶಾಂತ್ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.